ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಅರಣ್ಯಾಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಸಚಿವೆ ಪುತ್ರ ಮೃಣಾಲ್ ಹುಲಿ ಉಗುರು ಧರಿಸಿದ್ದ ಫೋಟೋ ವೈರಲ್ ಆಗಿತ್ತು. ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಮನೆಗೆ ಈಗ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಚಿವೆಯ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹುಲಿ ಉಗುರನ್ನ ಧರಿಸಿರುವಂತಹ ಫೋಟೋ ವಿಡಿಯೋ ಆ ಒಂದು ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಡಿಎಫ್ಒ ಶಂಕರ್ ಕಲ್ಲೋಳಿಕರ್, ಎಸಿಎಫ್ ಸುರೇಶ್ ತೇಲಿ ಭೇಟಿಯನ್ನ ಕೊಟ್ಟಿದ್ದು ಪ್ರಕರಣದ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇದು ಮದುವೆಯ ಸಂದರ್ಭದಲ್ಲಿ ಸಂಬಂಧಿಕರು ಗಿಫ್ಟ್ ಕೊಟ್ಟಿದ್ರಂತೆ. ಇದು ಪ್ಲಾಸ್ಟಿಕ್ ಹುಲಿ ಉಗುರಿನ ಪೆಂಡೆಂಟ್. ಇದು ಹುಲಿ ಉಗುರು ಆದ್ರೆ ಇದು ಪ್ಲಾಸ್ಟಿಕ್ ಇದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾದ ನಿಜವಾದ ಹುಲಿಯ ಉಗುರು ಅಲ್ಲ ಇದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನ ಈ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ತನಿಖೆಗೆ ಸಹಕಾರ ಕೊಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಹುಲಿ ಉಗುರಿನ ವಿಚಾರ ಎಲ್ಲರ ಕೊರಳನ್ನು ಕೂಡ ಸುತ್ತಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೆಲ್ಲ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡಿದ್ದಾರೆ, ಆ ಉಗುರು ಆ ಒಂದು ಉಗುರು ಇರುವಂತಹ ಪೆಂಡೆಂಟ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರಾ ಹೇಗೆ? ನವಿತಾ ಜೈನ್, ಈಗ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನೋಡಬಹುದು, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಯನ್ನು ಪ್ರವೇಶ ಮಾಡಿದಂಥ 20ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಮೃಣಾಲ್ ಹೆಬ್ಬಾಳ್ಕರ್ ಈ ಒಂದು ಹುಲಿ ಉಗುರಿನ ಪೆಂಡೆಂಟ್ ಹಾಕಿರ್ತಕ್ಕಂಥ ಫೋಟೋ ನಿನ್ನೆ ಸಂಜೆಯಿಂದ ಸಾಕಷ್ಟು ವೈರಲ್ ಆಗಿತ್ತು. ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೇ ಈಗ ಏನು ಕಲ್ಲೋಳ್ಕರ್ ನೇತೃತ್ವದಲ್ಲಿ, ಡಿಎಫ್ಒ ಕಲ್ಲೋಳ್ಕರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಪ್ರಮುಖವಾಗಿ ಏನು ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಯಲ್ಲಿ ಖಾಸಗಿ ಕಾರ್ಯಕ್ರಮ ಇತ್ತು, ಹೀಗಾಗಿ ಅವರು ನಿನ್ನೆ ಬ್ಯುಸಿ ಇದ್ರು. ಜೊತೆಗೆ ಇವತ್ತು ಏನು ನಿನ್ನೆ ಸಂಜೆಯಿಂದ ಫೋಟೋ ವೈರಲ್ ಆಗಿತ್ತು, ಬಳಿಕ ಈಗ ಬೆಳಗ್ಗೆನೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗೆ ಕೂಡ ಅರಣ್ಯ ಅಧಿಕಾರಿಗಳು ಮಾತುಕತೆ ನಡೆಸಿರ್ತಕ್ಕಂಥದ್ದು, ಏನು ಯಾವುದೇ ರೀತಿ ನಾನು ತಪ್ಪು ಮಾಡಿಲ್ಲ, ಇದು ಮದುವೆ ಸಂದರ್ಭದಲ್ಲಿ ಗಿಫ್ಟನ್ನು ಬಂದಿರತಕ್ಕಂಥದ್ದು, ಹೀಗಾಗಿ ಇದರ ಸತ್ಯಾಸತ್ಯತೆ ಪರಿಶೀಲನೆ ಏನೋ ಮಾಡಲಿ ಅಂತೇಳಿ ಈಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಹೇಳಿರ್ತಕ್ಕಂಥದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಏನು ಡಿಎಫ್ಒ ಮತ್ತು ಎಸಿಎಫ್ಒ ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಮದುವೆ ಸಂದರ್ಭದಲ್ಲಿ ಕೊಟ್ಟಂತ ಏನು ಪೆಂಡೆಂಟ್ ಇರಿದೆ ನಕಲಿ ಅಂತೇಳಿ ಈಗಾಗಲೇ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ತನಿಖೆ ಈಗ ಆರಂಭವಾಗಿರ್ತಕ್ಕಂಥದ್ದು ನವಿತಾ ಜೈನ್. ಇನ್ನು ಕೆಲವೇ ಹೊತ್ತಿನಲ್ಲಿ ಆ ಪೆಂಡೆಂಟ್ ವಶಕ್ಕೆ ಪಡೆಯೋಕೆ ಅರಣ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ಪೆಂಡೆಂಟ್ ಮನೆಯಲ್ಲಿದೆಯಾ ಅಥವಾ ಎಲ್ಲಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಅರಣ್ಯಾಧಿಕಾರಿಗಳು ಬರೋ ಸಂದರ್ಭದಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲರೂ ಕೂಡ ಖಾಸಗಿ ಕಾರ್ಯಕ್ರಮಕ್ಕಾಗಿ ಅವರು ಇಲ್ಲಿಂದ ತೆರಳಿರ್ತಕ್ಕಂಥದ್ದು. ಈಗ ಏನು ಈ ಒಂದು ನಿವಾಸದಲ್ಲಿ ಪರಿಶೀಲನೆಯನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ನವಿತಾ ಜೈನ್. ಚಂದ್ರಕಾಂತ್, ಈಗ ಅವರು ಇಲ್ಲದಂತಹ ಸಂದರ್ಭದಲ್ಲಿ ಸೊ ಈಗ ಏನಾದರೂ ಅವರು ಬಂದ ನಂತರ ಅದನ್ನ ವಾಪಸ್ ಕೊಡುವಂಥದ್ದು ಅಥವಾ ಅವರು ಆಲ್ರೆಡಿ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿ ಹೋಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಜೊತೆಗೆ ಎಷ್ಟು ಹೊತ್ತಿಗೆ ಬರುವಂತಹ ಚಾನ್ಸಸ್ ಇದೆ ಅವ್ರ ಮನೆಗೆ? ನವಿತಾ ಜೈನ್, ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟ ಸಂದರ್ಭದಲ್ಲೇ ಅರಣ್ಯ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೊರಗಡೆ ಬಂದರು, ಅವರು ತನಿಖೆಗೆ ಸಂಪೂರ್ಣವಾಗಿ ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಕೂಡ ಈಗ ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಪೆಂಡೆಂಟ್ ಅಸಲಿನ ಮತ್ತು ನಕಲಿನ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ಏನು ಈ ಒಂದು ಹುಲಿ ಉಗುರಿನ ಪೆಂಡೆಂಟ್ ಏನಿದೆ ಅನೇಕ ಸೆಲೆಬ್ರಿಟಿಗಳಾಗಿತ್ತು, ಈಗ ಸಚಿವೆ ಪುತ್ರನಿಗೂ ಸುತ್ತಿಕೊಂಡಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಸಚಿವೆ ಪುತ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಇವರ ಅಳಿಯನಿಗೂ ಕೂಡ ಈ ಒಂದು ಹುಲಿ ಉಗುರಿನ ಪೆಂಡೆಂಟ್ನ ಬಿಸಿ ತಟ್ಟಿದೆ. ಹೀಗಾಗಿ ಈಗ ಅರಣ್ಯ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಅದು ತನಿಖೆಯ ಬಳಿಕ ನಕಲಿನ ಮತ್ತು ಇದು ಅಸಲಿನ ಅಂತಕ್ಕಂಥದ್ದು ಗೊತ್ತಾಗಬೇಕಿದೆ. ನಾನು ಪ್ಯೂರ್ ಸಸ್ಯಹಾರಿ ಆಗಿದ್ದು ಪ್ರಾಣಿ ಹಿಂಸೆಗೆ ವಿರುದ್ಧವಾಗಿದ್ದೀನಿ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಧ್ಯಮಗಳಿಗೆ ಹೇಳಿದ್ದಾರೆ ಮತ್ತು ತನಿಖೆಗೆ ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಅಂತ ಹೇಳಿ ಈಗ ಮನೆಯಿಂದ ತೆರಳಿದ್ದಾರೆ ನವಿತಾ ಜೈನ್. ಈಗ ಮೃಣಾಳ್ ಇದಾರಾ ಅಲ್ಲಿ, ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದಾರಾ ಹೇಗೆ? ನವಿತಾ ಜೈನ್, ಸದ್ಯಕ್ಕೆ ಈ ಒಂದು ನಿವಾಸದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದೇ ವಾಹನದಲ್ಲಿ ತೆರಳಿರ್ತಕ್ಕಂಥದ್ದು. ಅವರು ನಿನ್ನೆ ಅಂದರೆ ಅವರ ಪುತ್ರನ ಮೊಮ್ಮಗನನ್ನು ವೆಲ್ಕಮ್ ಮಾಡೋಕ್ಕೆ ನಿನ್ನೆ ಮನೆಯಲ್ಲಿ ಖಾಸಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈಗ ಅವ್ರನ್ನ ಏನು ಭದ್ರಾವತಿಯಿಂದ ಬಂದಂತಹ ಅನೇಕ ಅವರ ಸಂಬಂಧಿಕರನ್ನು ಬಿಡೋಕ್ಕೆ ಅವರು ಪುತ್ರ ಮತ್ತು ಮೊಮ್ಮಗನ ಜೊತೆಗೆ ತೆರಳಿದ್ದಾರೆ. ಬಂದ ಬಳಿಕ ಅರಣ್ಯ ಅಧಿಕಾರಿಗಳನ್ನು ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮತ್ತು ತನಿಖೆಯ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಿದೆ. ಯಾಕಂದರೆ ಇದು ಅಸಲಿನ ನಕಲಿನ ಮತ್ತು ಆ ಪೆಂಡೆಂಟ್ ಮನೆಯಲ್ಲಿದೆಯಾ ಎಲ್ಲಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅರಣ್ಯ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ ನವಿತಾ ಜೈನ್. ಈಗ ನೀವು ಹೇಳ್ತಾ ಇದ್ರೆ ಅಂದ್ರೆ ಈಗ ಅವ್ರ ಖಾಸಗಿ ಕಾರ್ಯಕ್ರಮದ ನಿಮಿತ್ತವಾಗಿ ತೆರಳ್ತಾ ಇರೋದು ಅಂತ ಹೇಳಿ, ಆ ಸಂದರ್ಭದಲ್ಲಿ ಏನಾದರೂ ಮಾಹಿತಿಯನ್ನ ಪಡ್ಕೊಂಡ್ರ ಅಧಿಕಾರಿಗಳು ಅವರ ಬಳಿಯಿಂದ?
ನವಿತಾ ಜೈನ್ ಎದುರು ಬದರಾದಂತಹ ಅರಣ್ಯ ಅಧಿಕಾರಿಗಳು ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ವಾಪಸ್ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿನೇ ಈಗ ಎಲ್ಲ ಅರಣ್ಯ ಅಧಿಕಾರಿಗಳು ಈ ಒಂದು ನಿವಾಸದಲ್ಲಿ ಇರತಕ್ಕಂಥದ್ದು ಕುವೆಂಪು ನಗರದಲ್ಲಿರುವಂತಹ ಬೆಳಗಾವಿಯ ಕುವೆಂಪು ನಗರದ ನಿವಾಸದಲ್ಲಿ ಈಗ ಅರಣ್ಯ ಅಧಿಕಾರಿಗಳ ತಂಡ ಇದೆ. ಶಂಕರ್ ಕಲ್ಲೋಳ್ಕರ್ ಸೇರಿದಂತೆ ತೇಲಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಈಗ ಸದ್ಯ ಈ ಒಂದು ನಿವಾಸದಲ್ಲಿದ್ದಾರೆ. ಇನ್ನು ತನಿಖೆ ಆರಂಭ ಆಗಬೇಕಿದೆ ಮತ್ತು ಈ ಪೆಂಡೆಂಟ್ ಎಲ್ಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ನವಿತಾ ಜೈನ್. ಹಾಗಾಗಿ ಈಗ ಅಧಿಕಾರಿಗಳ ಪರಿಶೀಲನೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈಗ ಎಷ್ಟು ಜನರ ತಂಡ ಅಲ್ಲಿಗೆ ಆಗಮಿಸಿದೆ, ಎಷ್ಟು ಜನ ಇದ್ದಾರೆ ಅಧಿಕಾರಿಗಳು? ನವಿತಾ ಜೈನ್, ಏನು ಡಿಎಫ್ಒ ನೇತೃತ್ವದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರ ತಂಡ ಇದೆ. ಈಗೇನು ಎಲ್ಲರೂ ಕೂಡ ಈಗ ಮನೆಯ ಒಳಗಡೆ ಹೋಗಿ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಸುಮಾರು ಅರ್ಧ ಗಂಟೆ ಆಯಿತು. ಈಗ ಅಧಿಕಾರಿಗಳು ಬಂದು ಏನು ಆ ಪೆಂಡೆಂಟ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಬಳಿಕ ಈ ಒಂದು ಪೆಂಡೆಂಟ್ ಬಗ್ಗೆ ನಿಖರವಾದ ಮಾಹಿತಿ ಅಧಿಕಾರಿಗಳಿಗೆ ಸಿಗಬೇಕಿದೆ. ಇನ್ನು ಈ ಹುಲಿ ಉಗುರು ಈಗ ಅನೇಕ ಅಧಿಕಾರಿಗಳು ಮತ್ತು ಸೆಲೆಬ್ರಿಟಿಗಳನ್ನ ಸುತ್ತಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಅರಣ್ಯ ಅಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಈಗ ಏನು ಪರಿಶೀಲನೆಯನ್ನು ಕೂಡ ಮಾಡ್ತಕ್ಕಂಥದ್ದು ಅರಣ್ಯ ಅಧಿಕಾರಿಗಳು ಪರಿಶೀಲನೆ ಪೆಂಡೆಂಟ್ ಸಿಕ್ಕಿದೆ ನವಿತಾ ಜೈನ್. ಈಗ ಏನು ಅರಣ್ಯ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಈಗ ಮಾಹಿತಿಯನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಪೆಂಡೆಂಟ್ ಏನು ಟೇಬಲ್ ಮೇಲೆ ಇಟ್ಟು ಅದನ್ನ ಮಹಜರನ್ನು ಕೂಡ ಅರಣ್ಯ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅದರ ಬಗ್ಗೆ ದಾಖಲೆಯನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇರತಕ್ಕಂಥದ್ದು ನವಿತಾ ಜೈನ್. ಎಸ್, ಈಗ ಸೂಕ್ಷ್ಮವಾಗಿ ಗಮನಿಸ್ತಾರೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು, ಅದು ಹುಲಿ ಉಗುರಿನ ಅಲ್ವಾ ಅಥವಾ ಅದು ನಿಜವಾದ ಹುಲಿ ಉಗುರು ಅಲ್ಲ ಅನ್ನೋದಾದರೆ ಹಾಗಾದರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಕೂಡ ಮಾಡಬೇಕಾಗುತ್ತೆ. ಅಂದರೆ ಹುಲಿ ನಿಜವಾದ ಹುಲಿ ಉಗುರೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಕೂಡ ನಡೆಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಹುಲಿ ಉಗುರಿನ ಪೆಂಡೆಂಟ್ ಸಿಕ್ಕಿದೆ. ಸೂಕ್ಷ್ಮವಾಗಿ ಈಗ ಗಮನಿಸಿದಾಗ ಏನು ಅನಿಸ್ತಾ ಇದೆ, ಏನಾದರೂ ಮಾತನಾಡ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು? ನವಿತಾ ಜೈನ್, ಸದ್ಯ ಈಗ ಅಧಿಕಾರಿಗಳು ಯಾವುದೇ ರೀತಿ ಮಾಹಿತಿಯನ್ನು ಕೊಡೋ ಹಂತದಲ್ಲಿ, ಯಾಕಂದರೆ ತನಿಖಾ ಹಂತದಲ್ಲಿರೋದ್ರಿಂದ ಅವರು ಪೆಂಡೆಂಟ್ನ ಬಗ್ಗೆ ಎಸ್ ಈಗಾಗಲೇ ಅಧಿಕಾರಿಗಳಲ್ಲಿ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರಿ ತೋರಿಸ್ತಾ ಇದ್ದಾರೆ ಇದುವೇ ಈಗ ಪೆಂಡೆಂಟ್, ಯಾಕಂದ್ರೆ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಈ ಫೋಟೋ ವಿಡಿಯೋ ವೈರಲ್ ಆಗಿತ್ತು. ಅವರ ಕತ್ತಲ್ಲಿತ್ತು ಅಂದ್ರೆ ಮೃಣಾಳ್ ಹೆಬ್ಬಾಳ್ಕರ್ ಅವರ ಕತ್ತಲ್ಲಿ ಇದ್ದಂತಹ ಪೆಂಡೆಂಟ್ ಅನ್ನ ಅನೇಕರು ಫೋಟೋ ಮತ್ತು ವಿಡಿಯೋಗಳನ್ನ ವೈರಲ್ ಮಾಡಿದ್ರು. ಇವರ ಕತ್ತಲ್ಲೂ ಕೂಡ ಇದೆ ಅಂತೇಳಿ ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿ ಈಗ ಪರಿಶೀಲನೆ ಮಾಡಿದ್ದಾರೆ. ಹಾಗೆಯೇ ಆ ಒಂದು ಪೆಂಡೆಂಟ್ ಅನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅವರ ಪುತ್ರ ಮೃಣಾಳ್ ಕೂಡ ಯಾರು ಕೂಡ ಮನೆಯಲ್ಲಿ ಇಲ್ಲ, ನಾವು ತನಿಖೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದು ನಕಲಿ ಅಂತ ಹೇಳಿದ್ದಾರೆ. ಬಟ್ ಅಧಿಕಾರಿಗಳ ಹತ್ರ ಅವರು ಇನ್ನೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ. ಈಗ ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ, ಇದು ನಕಲಿನೋ ಅಥವಾ ಅಸಲಿನೋ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದರ ಜೊತೆಗೆ ಅವರು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ. ಆನಂತರ ಅದನ್ನು ಒಂದು ವೇಳೆ ಅಸಲಿ ಅಂತ ಆದರೆ ಎಫ್ ಎಸ್ ಎಲ್ಗೂ ಕೂಡ ಕಳುಹಿಸಬೇಕಾಗುತ್ತೆ. ಈಗ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಡೀ ಅಧಿಕಾರಿಗಳ ತಂಡ ಅಲ್ಲಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪರಿಶೀಲನೆ ಈಗ ಮುಗಿದಿದೆ ಅಂತ ಕಾಣಿಸುತ್ತೆ. ಈಗ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇಲ್ಲ ಒಂದು ನಿಮಿಷ. ಇದೇ ರಿಪೋರ್ಟ್ ಬರೋವರೆಗೆ ರಿಪೋರ್ಟ್ ಬರೋವರೆಗೆ ಏನು ಹೇಳಲಿಕ್ಕಾಗೋದಿಲ್ಲ. ರಿಪೋರ್ಟ್ ಬರೋವರೆಗೆ ನಾವು ಏನು ಹೇಳಲಿಕ್ಕಾಗೋದಿಲ್ಲ. ನೀವು ಜಸ್ಟ್ ವೇಟ್ ಮಾಡಿ, ಇದನ್ನು ಎಫ್ ಎಸ್ ಎಲ್ಗೆ ನಾವು ಕಳಿಸ್ತೀವಿ. ಆ ಎಫ್ ಎಸ್ ಎಲ್ನಿಂದ ರಿಪೋರ್ಟ್ ಬಂದ ನಂತರ ಅದು ಒರಿಜಿನಲ್ಲ ಅಥವಾ ಫೇಕ್ ಅನ್ನೋದನ್ನು ಗೊತ್ತಾಗುತ್ತೆ. ಆಮೇಲೆ ನಾವು ನಿಮ್ಗೆ ಡಿಸ್ಕ್ಲೋಸ್ ಮಾಡ್ತೀವಿ. ದಯವಿಟ್ಟು ಯಾವುದು ಈಗ ಬೆಂಗಳೂರು ಆಗಿರ್ಬೋದು, ಬೆಂಗಳೂರಲ್ಲಿ ಪಾಸ್ಟ್ ಮಾಡ್ತಾ ಇದ್ದಾರೆ. ಡೇರಾಡೂನು ಮತ್ತು ಬೇರೆ ಹೈದರಾಬಾದ್ ಆದರೆ ಲೇಟ್ ಆಗುತ್ತೆ. ವಿ ಆರ್ ಥಿಂಕಿಂಗ್ ಟು ಸೆಂಡ್ ಇಟ್ ಬೆಂಗಳೂರು. ಸ್ವಯಂಪ್ರೇರಿತ ಮಾಧ್ಯಮದಲ್ಲಿ ಬಂದಂಗೆ ನಿನ್ನಿಂದ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಅದನ್ನು ನೋಡಿಕೊಂಡು ನಾವು ಇವತ್ತು ರೈಡ್ ಮಾಡ್ತೇವೆ. ಪ್ರೊಸೀಜರ್ ಏನಿಲ್ಲ, ಅದು ಏನಾಗಿದೆ ಅಂದರೆ ಅದು ವಿಡ್ತ್ ಎಷ್ಟಿದೆ ಮತ್ತು ಲೆಂತ್ ಎಷ್ಟಿದೆ ಮತ್ತು ವೇಟ್ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಮತ್ತು ಟ್ಯಾಲಿ ಮಾಡ್ತೀವಿ. ಆ ನಂತರ ಇದು ಅವರು ಬಂಗಾರದ ಏನಿದೆ ಅದನ್ನು ರಿಮೂವ್ ಮಾಡಿದ ನಂತರ ಒರಿಜಿನಲ್ ನಮಗೇನು ಅದು ಉಗುರು ಅಂತ ಏನು ಹೇಳ್ತಿದ್ದೀವಿ ಅದನ್ನು ತೊಗೊಂಡೋಗಿ ನಾವು ಎಫ್ ಎಸ್ ಎಲ್ ಕಳಿಸುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಅಲ್ಲಿ ಡಿಪೆಂಡ್ ಅಪಾನ್ ಅಲ್ಲಿ ಸಿಚುವೇಶನ್ ಮೇಲೆ.
ಕೆಲವೊಂದು ಸಲ ಈಗ ಬಂದದ್ದು ಬೇಗ ರಿಪೋರ್ಟ್ ಬಂತು, ಒಂದು ಎರಡರಿಂದ ಮೂರು ದಿವಸ ಮೇಲೆ ಬಂದಿದೆ. ಇನ್ನು ಕೆಲವೊಂದು ಸಲ ನಾವು ಹೈದರಾಬಾದ್ಲೆಲ್ಲ ಕಳಿಸಿದ್ರೆ ಭಾಳ ಲೇಟ್ ಆಗಿದೆ. ಈಗ ಯಾವುದನ್ನು ಹೇಳಲಿಕ್ಕಾಗಲ್ಲ, ನಾಳೆ ಮಾಧ್ಯಮದಲ್ಲಿ ಸ್ವಲ್ಪ ಇದನ್ನ ಒಂದು 15-20 ಜನ ಇದೀವಿ. ಸಹಕಾರ ಮಾಡಿದ್ದಾರೆ ಅವರು, ತನಿಖೆಯನ್ನು ತಾವು ಯಾವ ರೀತಿಯಲ್ಲಿ ಬೇಕೋ ಅದನ್ನು ಮಾಡಲಿಕ್ಕೂ ಸಹಿತ ಹೇಳಿದ್ದಾರೆ. ಅವರು ಎಲ್ಲಿ ಹೊರಗಡೆ ಹೋಗಿದ್ದಾರೆ, ಮೃಣಾಲು ಮತ್ತು ಅವರ ಮಗ ಮತ್ತು ಮೇಡಮ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ವಿ ಆರ್ ವೇಟಿಂಗ್. ಅಲ್ಲಿ ತನಕ ನಮ್ಮ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲ, ಇದು ಒಂದು ಮಾತ್ರ ನಮಗೆ ಏನು ನೀವು ಮಾಧ್ಯಮದಲ್ಲಿ ತೋರಿಸಿದಿರಿ ನೀನೆ, ಅದು ಒಂದು ಮಾತ್ರ ಮೃಣಾಲು ಅವರ ಕೊಳಲಲ್ಲಿ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ, ಅದನ್ನು ಮಾತ್ರ ನಾವು ಮಾಡ್ತೇವೆ. ದಯವಿಟ್ಟು ಥ್ಯಾಂಕ್ ಯು. ಈಗ ಅವ್ರ ಕಡೆಯಿಂದ ಹೇಳಿಕೆಗಳನ್ನು ನಾವು ತಗೊಳ್ತೀವಿ, ಮೃಣಾಲ್ ಅವರ ಕಡೆಯಿಂದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.